ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವರಿಗೆ ಮದುವೆ ಆಗಿಲ್ಲ ಅಂತ ತಿಳಿಸಿದ್ದಾರೆ ಕಾರಣನೂ ಕೂಡ ಹೇಳಿಕೊಂಡಿದ್ದಾರೆ ಆಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಇವರು ಕಂಪ್ನಿಯಲ್ಲಿ ವರ್ಕ್ ಮಾಡುತ್ತಿದ್ದೇನೆ ಅಂತ ಹೇಳಿದ್ದಾರೆ ಇವ್ರ ತಂದೆಯವರು ಮತ್ತು ಇವರ ಅಣ್ಣವ್ರಿಗೆ ಒಂದು ಗೌರ್ಮೆಂಟ್ ಜಾಬ್ ಇದೆ ಅಂತ ಹೇಳಿಕೊಂಡಿದ್ದಾರೆ ಇವರಿಗೆ ಸಾವಿರ ರೂಪಾಯಿ ಸ್ಯಾಲ್ರಿನು ಕೂಡ ಇದೆ ಅಂತ ಹೇಳಿದ್ದಾರೆ ನೋಡಿ ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನು ಮಾಡಿ ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಉಚಿತವಾಗಿ ಮಾಹಿತಿಗಳು ಬರುತ್ತೆ ಜೊತೆಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ನೋಡಿ ಸ್ನೇಹಿತರೆ ಇವರ ಇವರ ಒಂದು ಹೆಸರಿಗಿರುವಂತಹ ಒಂದು ಆಸ್ತಿ ಬಗ್ಗೆ ಹೇಳಿಕೊಂಡಿದ್ದಾರೆ ಒಂದು ತ್ರೀ ಬಿ ಎಚ್ ಕೆ ಜೊತೆಗೆ ಒಂದು ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನ ಇವರು ಬ್ಯಾಂಕ್ ನಲ್ಲಿ ಎಫ್ ಡಿ ಮಾಡಿಸಿಕೊಂಡಿದ್ದಾರೆ ಒಂದು ಸ್ಕೂಟಿ ಒಂದು ರೀಸೆಂಟ್ ಆಗಿ ಒಂದು ತೆಗೆದುಕೊಂಡಿರುವುದಾಗಿ ಒಟ್ಟು ಆಸ್ತಿ ಬಗ್ಗೆ ನಮಗೆ ಡೀಟೇಲ್ಸ್ ಅನ್ನ ಕಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಉಂಡೆ ವೇನೋ ಒಂದು ಕಾರು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡೆಲ್ ಕಾರು ಬ್ಲೂ ಕಲರ್ ಸ್ನೇಹಿತರೆ ಪೆಟ್ರೋಲ್ ಕಾರು ಟೂ ಏರ್ ಬ್ಯಾಗ್ಸ್ ಇದೆ ಅಂತ ಹೇಳಿಕೊಂಡಿದ್ದಾರೆ ಜೆ ಸೌಂಡ್ ಸಿಸ್ಟಮ್ ಕೂಡ ಇದೆ ಎಂಟು ಸಾವಿರ ಕಿಲೋಮೀಟರ್ ರನ್ನಿಂಗ್ ಮಾಡಿರುವುದಾಗಿ ಈ ಒಂದು ಕಾರ್ ಬಗ್ಗೆ ಡೀಟೇಲ್ಸ್ ಅನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ನೋಡಿ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿದೆ ಮನೆ ಮಾತ್ರ ಹನ್ನೊಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಇವರು ನಾರ್ತ್ ಫೇಸಿಂಗ್ ಆಗಿ ಮೂರು ಬೆಡ್ರೂಮ್ ಎರಡು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಇದು ಬಂದು ನೋಡಿ ಇಲ್ಲಿ ಗೇಟ್ ವ್ಯವಸ್ಥೆ ಇದೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಅಂತ ಹೇಳಿದ್ದಾರೆ ಒಂದು ಬಾಲ್ಕನಿ ವ್ಯವಸ್ಥೆ ಕೂಡ ಇದೆ ಅಂತ ತಿಳಿಸ್ತಾರೆ ಿದ್ದಾರೆ ಸ್ನೇಹಿತರೆ ಇದು ಬಂದು ಬೆಡ್ರೂಮ್ ಸ್ನೇಹಿತರೆ ಸೇಮ್ ಎರಡು ಮೂರು ಬೆಡ್ರೂಮ್ ಸೇಮ್ ಬಂದು ಕಿಚನ್ ಹಾಲು ಸ್ನೇಹಿತರೆ ಇದು ಬಂದು ಪೂಜೆ ರೂಮ್ ಬಾತ್ರೂಮ್ ಅಂತ ನಮಗೆ ಸ್ಪಷ್ಟವಾಗಿ ಒಂದು ಬಗ್ಗೆ ಡೀಟೇಲ್ಸ್ ಅನ್ನ ಕಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಒಂದು ಸತ್ಯಾಂಶವನ್ನು ಹೇಳ್ಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಇವರು ಹೇಳ್ಕೊಂಡಿರುವ ಸತ್ಯಾಂಶ ಸ್ನೇಹಿತರೆ ಇವರಿಗೆ ಎರಡು ಕಿವಿ ಕೂಡ ಕೇಳಿಸೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಮಿಷನ್ ಯೂಸ್ ಮಾಡುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಅದರಿಂದ ಯಾರು ಗಂಡು ಬರ್ತಾ ಇಲ್ಲ ಬಂದರೂ ಕೂಡ ಈ ಒಂದು ಯೂಸ್ ಮಾಡೋದರಿಂದ ಯಾರು ಒಪ್ಪುತ್ತಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ ಇವು ನನಗೆ ದಯವಿಟ್ಟು ಬಾಳ್ಕೊಡೋರು ಬನ್ನಿ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ ಸ್ನೇಹಿತರೆ ಇವರಿಗೆ ಒಂದು ಜೀನೋ ಕೊಡೋರು ಯಾರು ಇದ್ರೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಇದು ನೋಡಿ ಯಾವ ರೀತಿ ಇರಬೇಕಂದ್ರೆ ಗೆಳೆಯವರಿಗೆ ರೈತರಾದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಒಳ್ಳೆಯ ವ್ಯಕ್ತಿ ಆಗಿರ್ಬೇಕಂತೆ ಅವರು ಆದರೆ ರೈತರಾದರೂ ಪರವಾಗಿಲ್ಲ ಒಳ್ಳೆಯ ವ್ಯಕ್ತಿ ಆಗಿರ್ಬೇಕಂತೆ ನೀವು ಒಪ್ಪಿಗೆ ಏನಾದರೂ ಸೂಚಿಸಿದರೆ ಎಲ್ಲ ಖರ್ಚು ವೆಚ್ಚಗಳನ್ನು ಎಲ್ಲ ಇವರೇ ನೋಡಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಕನ್ನಡಿಗರೇ ಆಗಿರಬೇಕಂತೆ ಕನ್ನಡಿಗರು ಆದರೆ ಮಾತ್ರ ಇವರು ಒಪ್ಕೊಳ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಅಂಥವ್ರು ಯಾರಾದರೂ ನೋಡಿ ಕನ್ನಡಿಗರಾಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿ ಇದು ಬಂದು ಇವರ ಒಂದು ಮಾಹಿತಿ ಆಗಿದೆ ಇಲ್ಲಿ ನೋಡ್ಬೋದು ನೀವು ಎಸ್ ಎಚ್ ಶಾಲಿನಿ ಅಂತ ತಂದೆ ಹೆಸರು ಶಿವಾನಂದ ತಾಯಿ ಅಂತ ಹೇಳ್ಕೊಂಡಿದ್ದಾರೆ ಇವರ ಆಬಿ ಬಂದು ರೀಡಿಂಗ್ ಸ್ಟೋರಿ ಬುಕ್ಗಳನ್ನು ಓದ್ತಾರಂತೆ ಜೊತೆಗೆ ಟ್ರಾವೆಲಿಂಗ್ ಮಾಡ್ತಾರಂತೆ ಜೊತೆಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ ಊರು ಬಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ಅವರು ಸ್ನೇಹಿತರೆ ಈಗ ವರ್ಕ್ ಮಾಡ್ತಾ ಇರೋದು ಇವ್ರ ತಂದೆ ಮತ್ತು ಇವರ ಅಣ್ಣನಿಗೆ ಜಾಬ್ ಆಗಿರೋದು ದಾವಣಗೆರೆಯಲ್ಲಿ ಇವರು ಕೂಡ ಮನೆಯನ್ನು ಕಟ್ಟಿಸಿರೋದು ದಾವಣಗೆರೆಯಲ್ಲಿ ಇವರು ಕೂಡ ವರ್ಕ್ ಮಾಡ್ತಾ ಇರೋದು ದಾವಣಗೆರೆಯಲ್ಲಿ ಅಂತ ಹೇಳಿಕೊಂಡಿದ್ದಾರೆ ಎತ್ತರ ಬಂದು ನೂರ ಐವತ್ತೊಂಬತ್ತು ಬಂದು ಅರವತ್ತೇಳು ಈಗ ವಯೋ ಒಂದು ಮೂವತ್ತೆರಡರಲ್ಲಿ ನಡೀತಾ ಇರೋದ್ರ ಬಗ್ಗೆ ತಿಳಿಸಿದ್ದಾರೆ ಇನ್ನು ನಾಲ್ಕು ತಿಂಗಳು ಹೋದ್ರೆ ಮೂವತ್ತ್ ಮೂರರಲ್ಲಿ ಒಂದು ವಯೋದಲ್ಲಿ ಬೀಳುತ್ತೆ ಅಂತ ನಮಗೆ ತಿಳಿಸಿದ್ದಾರೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬಹುದು ಸ್ನೇಹಿತರೆ ನಿಮಗೆ ಇಷ್ಟ ಇದ್ರೆ ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡ್ತಾರೆ ಇವರು ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈ ಕೊಟ್ಟು ಸಂಪರ್ಕಿಸಲು ಆಗಿ ತಿಳಿಸಿದ್ದಾರೆ ನಮಸ್ಕಾರ